ತಿಪ್ಪೆ ಕಸ ತಂದು ಹೂವಿನ ಗಿಡಗಳಿಗೆ ಸೊಂತಾಗಿ ಬೆಳಿಲಿ ಅಂತ ಹಾಕ್ತಾರೆ. ಅದ್ರಲ್ಲಿ ಬಿಟ್ಟು ಹೂವಿನ ತಿಪ್ಪೆಗೆ ಸಿಲ್ಲ. ಆ ಮೊದಲೇದಾಕಿ ಒಬ್ಬ ಹೆಂಡ್ತಿದ್ಲ ಅವಂಗ ಅಪ್ಪನಿಗೆ, ಎರಡನೇದಾಕಿ ಡ್ಯಾನ್ಸರ್ ಬಂದಾಕಿ ಅವನ ಜೊತೆಗೆ. ಆ ಡ್ಯಾನ್ಸರ್ ದ ಮೇನ್ ಮಾಡಿಬಿಟ್ಟಾರ ಸಿನಿಮಾದಾಗ. ಇಲ್ಲಿ ಯಲ್ಲಮ್ಮನ ಗುಡ್ಡದಾಗ, ಸೌದತ್ತಿ ಯಲ್ಲಮ್ಮನ ಗುಡ್ಡದಾಗ ಅಲ್ಲಿ ಹೋದಾಗ ಅಲ್ಲಿ ದೇಸಾಯರು ಎಲ್ಲ ಹಿಂಗೆ ಅಲ್ಲಿ ಪ್ರದರ್ಶನ ಆವಾಗ ನಡೀತಿದ್ದು ರೀ. ಆವಾಗ ಇವರು ಅಲ್ಲಿ ಪ್ರದರ್ಶನ ಕೊಟ್ಟಾರ, ಕೊಟ್ಟು ಕೂಡಲೇ ಇವ್ರಿಗೆ ಫಸ್ಟ್ ಬಹುಮಾನ ಕೊಡೋಣ ಅಂತೇಳಿ ನಿರ್ಣಯ ಮಾಡ್ಯಾರ. ಕೇಳ್ಯಾರ ರಾಜರು, ಏ ಫಸ್ಟ್ ಬಹುಮಾನ ನಿನಗಪ್ಪ ಅಂತ ತಿಳ್ಕೊಂಡ ಬಂಗಾರ ಅದು ಕೊಟ್ಟಾರ. ಕೊಡಕ್ಕೆ ಬಂದಾರ ಅವ್ರು, ದಾಲ್ ಕೊಡಕ್ಕೆ ಬಂದಾರೆ. ಅವಾಗ ಹೇಳಿದ್ರಂತ, ನೋಡ್ರಿ ನನಗೆ ಅದೇನು ಬೇಡ, ಅದನ್ನೇನು ಕೊಡಬೇಡ್ರಿ, ಇವತ್ತು ತೊಗೊಂಡು ಹೋಗಿ ಏನೋ ಮಾರ್ಕೊಂಡು ತಿಂದುಬಿಡ್ತೀನಿ. ನಮ್ಮ ಜನಗಳಿಗೆ ಒಂದು ಜಾಗ ಬೇಕಿಲ್ಲಿ, ಬಿಳಿಗಿಯವ್ರು ಅಲ್ಲಿ ಯಾರೂ ಬಂದು ಕುಂದಿರಂಗಿಲ್ಲ, ಅಲ್ಲಿ ಮತ್ತೊಬ್ಬರು ಬಂದಿರಂಗಿಲ್ಲ, ಅದು ಬಿಳಿಗಿ ಜಾಗನೇ ಇರಬೇಕದು. ಹಾಂ, ನಮ್ಮ ಪರ್ಸಿಗೆ ಜಾಗ ಕೊಡ್ರಿ ನಮಗೆ ಅಂತ ಕೇಳಿದ್ಕೊಳ್ಳೆ, ಯಾಕೆ ಹೊಲ್ದಪ್ಪ ನಿಂದ ಮಾತಿನಂತೆ ಆ ಜಾಗ ಕೊಡ್ತೀವಿ ಅಂತ ಹೇಳ್ತೇವೆ. ಇವತ್ತಿಗೂ ಆ ಜಾಗ ಐತೆ ರೀ ಯಲ್ಲಮ್ಮನ ಗುಡ್ಡದಲ್ಲಿ. ನಮ್ಮ ಈ ನಂದಿಕೋಲು ಮತ್ತು ದೇವ್ರ ಪಾಲಕಿ ತೊಗೊಂಡು ಹೋಗಿ ಅಲ್ಲಿ ಇಡ್ತಾರೆ. ಹಾಂ ರೀ, ಮನೆ ಕೆಲಸ ಮಾಡೋಕೆ ಬಂದಿರೋ ಆಳು ಅಪ್ಪ ಹೇಗಾಗ್ತೇನೆ ಯಜಮಾನ್ರೆ? ಇವರು ಇಲ್ಲಿಂದ ಇದಕ್ಕೆ ಹೋಗೋರಲ್ರಿ, ಅದನ್ನು ಇದನ್ನ ಎಲ್ಲ ಕೇಳಿ ಕೊಲ್ಲಾಪುರ ಮಹಾರಾಜರು ಅತ್ತಕ್ಕೇನು ಮೊದಲು ಹೊಕ್ಕಿದ್ರಲ್ಲ, ಅವ್ರು ದುಡ್ಡು ಕೊಟ್ಟು ಕಳಿಸ್ತಿದ್ರು, ಅವ್ರಿಗೆ ಆನಂದ ಆಕಿತ್ತ. ಹೀಗಾಗಿ ಏನಾಯ್ತು, ಕೊಲ್ಲಾಪುರ ಮಹಾರಾಜ ಯಾರಿಂದ ಇದು ಆತಪ್ಪ ಅಂತಂದ್ರೆ, ಈ ಮುಧೋಳ ಮಹಾರಾಜರು, ಜಮಖಂಡಿ ಮಹಾರಾಜರು ಇವರ ಒಂದು ಇದರಿಂದ ಏನಪ್ಪ ಅಂತಂದ್ರೆ ಸಂಪರ್ಕದಿಂದ ಇವ್ರನ್ನ ಅವ್ರು ಕಳಿಸ್ಕೊಟ್ರು. ಆವಾಗ ಅಲ್ಲಿ ರೂಢಿನೇ ಬಿತ್ತು ಅವ್ರಿಗೆ, ಪ್ರತಿ ವರ್ಷ ನೀವೇ ಬಾರಿಸೋದು ಅಂತೇಳಿ ಬಂದ ಅದೇ ಕೊಲ್ಲಾಪುರದಲ್ಲಿ. ಹೀಗಾಗಿ ಅಲ್ಲಿ ಎಷ್ಟೋ ವರ್ಷ, ಒಂದು 40-50 ವರ್ಷ ಬಾರಿಸಿರ್ಬೇಕ್ರಿ ಅವರು, ಆವಾಗ ನಮ್ಮ ಹಿರಿಯರು. ಆ ನಂತರ ಮುಂದೆ ಮಿರಜ್ದಾಗ ಮಿರಜ್ ಮಿರಸಾಬನ್ ಉರ್ಸು ಆಗ್ತದೆ ರೀ, ಉರುಸು. ಅಲ್ಲಿ ದೊಡ್ಡ ದೊಡ್ಡ ಗವಾಯಿಗಳು ಬಂದಿರ್ತಾರೆ. ಇವರು ಒಂದು ಪಾಂಡಿತ್ಯ ನೋಡಿ ಅಲ್ಲಿ ಇವ್ರಿಗೆ ಅವಕಾಶ, ಇವ್ರಿಗಿರೋಕ್ಕೆ ಜಾಗ ಮತ್ತು ಅವ್ರಿಗೆ ಕಲಾ ಪ್ರದರ್ಶನ ಮಾಡೋಕ್ಕೆ ಸ್ಟೇಜ್. ಅವ್ರಿಗೆ ಬರೋ ಮುಂದೆ ಮತ್ತು ಅವ್ರಿಗೆ ಇದ್ರ ಕೊಡ್ತಿದ್ರು ಕೊಡ್ತಿದ್ರು ಎಲ್ಲರಿಗೆ, ಆ ಥರ ಮಾಡ್ಕೊತ ಬಂದವ್ರಿ ಇವರು. ಹಂಗೆ ಮಾಡಿ ಮಿರಜ್ದಾಗ ಬಿಗ್ತಾನ್ ಮಾಡ್ಕೊಂಡಾರ ರೀ, ಈಗಲೂ ಬಿಗ್ತಾನ ಐತೆ ಅಲ್ಲಿ ನಮ್ಮ ಕುಟುಂಬಕ್ಕೆ ಗೊತ್ತಾಯ್ತು ರೀ. ಆ ನಂತರ ಚಿಂಚಲಿ ಒಳಗೆ ನಮ್ಮ ಅಜ್ಜ ಅಪ್ಪನನ್ನ ಮೊಮ್ಮಗಳನ್ನ ಆ ಚಿಂಚಲಿ ರಾಯಬಾಗ ತಾಲೂಕು ಅಲ್ಲೊಂದು ಬಿಗ್ತಾನ್ ಮಾಡ್ಯಾರ. ಆ ನಂತರ ತಿನಿಗೆ ಮಾಡ್ಯಾರ ಆ ಪ್ರಕಾರ ಗೊತ್ತಾಯ್ತು ರೀ. ಆ ನಂತರ ಜಮಖಂಡಿ, ಆ ನಂತರ ಮುಧೋಳ, ಆನಂತರ ಈ ಕಡೆ ಹೊಣವಾಡ, ಹಿಂಗೆ ಬಿಗ್ತಾನ್ ಮಾಡ್ಕೋತ ಬಂದಾರೆ. ಆ ಭಾಗದಾಗ ಅಡ್ಡಾಡೋರು ನಾವು ಹೆಚ್ಚ. ಆನಂತರ ನಮ್ಮ ಮನೆದೇವರು ಕಲ್ಲೋಳಿ ಹನುಮಪ್ಪ, ಕಲ್ಲೋಳಿ ಹನುಮಂತ ದೇವ್ರ. ಆನಂತರ ಹೆಣ್ಣು ದೇವರು ನಮ್ಮದು, ನಮ್ಮ ಹಿರಿಯರದು ತೆಲಸಂಗ. ಆನಂತರ ಮುಂದೆ ಇದು ದರಿ ದೇವ್ರು ಅಂತ ಹೇಳ್ರಿ, ಅದು ಚಂಗ್ ಬಲು ಎಬ್ಸ್ತಾರೆ ಲಗ್ನದಾಗ, ಚಂಗ್ ಬಲು ಎಬ್ಸಬೇಕು ನಾವು ಲಗ್ನ ಮದುವೆ ಆದ್ರೆ ಎಲ್ಲಮ್ಗೆ ಹೋಗಬೇಕು. ಯಾ ಎಲ್ಲಮ್ಮ ತೆಲಸಂಗ ಎಲ್ಲಮ್ಮ ಇಲ್ಲಿ ಕಲ್ಲೋಳಿ ಹೆಣ್ಮಪ್ಪಗೆ ಹೋಗಲೇಬೇಕು ರೀ. ಇಷ್ಟೆಲ್ಲ ನಮ್ಮದು ಖರ್ಚು ರೀ ಲಗ್ನದಾಗ, ಮದುವೆ ಆದರೆ ಗಂಡು ಮಕ್ಕಳದ್ದು ಮದುವೆ ಆದರೆ. ಈ ಪ್ರಕಾರ ಇನ್ನೂ ನಡ್ಕೊಂಡು ಬಂದೈತೆ ರೀ ಅದು. ಅದನ್ನು ಬಿಳಿಗಿನ ರೀ ನಿಮ್ಮ ಕುಟುಂಬದಲ್ಲ ಅವಾಗಿಂದ, ಅವಾಗಿನಿಂದಲೂ ಕುಟುಂಬ ಬೇರೆ ಕಡೆ ಬಂದು ಸೇರ್ಕೊಂಡ್ರಲ್ಲ. ಓರೇ ಬೇರೆ ಕಡೆಯಿಂದ ಬಂದು ಸೇರಿದ್ರಲ್ಲ? ಇಲ್ಲ ಇಲ್ಲ ಇಲ್ಲರಿ, ಇಲ್ಲಿ ಅವರ ರೀ ಈಗೀಗ ಬಂದಾರ ರೀ. ಈಗ ಅಂದ್ರೆ ಒಂದು 25-30 ವರ್ಷದಿಂದ ಬಂದಾರ ಅಷ್ಟೇ ರೀ, ಬೇರೆ ಊರನವ್ರು ಯಾರೂ ಬಂದಿಲ್ಲ. ಇಲ್ಲೇ ಒಟ್ಟು 3 ಬಡ್ಡಿ ರೀ, 3 ಮಂದಿ ಅಂತಂಬ್ರ ಒಂದೇ ಮನೆ ತಂದವರು ಅವರು, ಅವ್ರು ಬೇರೆ ಆಗಿ 3 ಬಡ್ಡಿ ಮಾಡ್ಕೊಂಡಾರ ಇಷ್ಟೇ ರೀ. ಆನಂತರ ಮುಂದೆ ನಮಗೆ ನಮ್ಮ ಪಾಳೆ ಬಂತಲ್ಲ, ನಾವು ಎಲ್ಲ ನಮ್ಮ ಹಿರಿಯರ ಜೊತೆಗೆ ನಾವು ಎಲ್ಲ ಕಡೆ ಬಾರಿಸ್ತಿದ್ದೀವಿ ರೀ. ಬಾರಿಸ್ಕೋತಿದ್ದಾಗ ನಮ್ಮದು ಅವಾಗ ಬಡತನ ಪರಿಸ್ಥಿತಿ, ನಮ್ಮ ಹಿರಿಯರೆಲ್ಲ ಸತ್ತು ಆದರು. ಅವಾಗ ಏನು ಇದ್ದ ಹಣ ಪಣ ಎಲ್ಲ ಅವರು ಹಾಳು ಮಾಡ್ಕೊಂಡು ಹೋಗಿಬಿಟ್ಟಿದ್ರು ಅವ್ರು ಹಿರಿಯರು. ಹಾಳು ಮಾಡೋಕ್ಕನಕ್ಕೇನ್ರಿ, ನಮ್ಮ ಅಜ್ಜ ಅಪ್ಪನ ನನ್ನ ಒಂದು ಕೊಡ ದುಡ್ಡಿತ್ತಂತ, ಒಂದು ಕೊಡ ನೀರು ತರ್ತಾರಲ್ರಿ
ಅವಾಗ ಅಂಥದ್ರಾಗ ಇಡೋರು ಅವರು ಕೊಡ ಅರಿವಿ ಅರಿವಿ ಅಂದರೆ ಮಣ್ಣಿನ ಮಡಿಕ್ಕಿ ಅವೆಲ್ಲ. ಇದು ನಮ್ಮ ಅಜ್ಜ ಇವ್ರ ಜೋಡಿ ಇಲ್ಲಿ ಹುಚ್ಚಪ್ಪಯ್ಯನ ಸ್ವಾಮಿಗಳು ಅಂಥೇಳಿ ಮಠ ಅದು ಸಿದ್ದಾಟಿಕೆ ಮಠ. ಆ ಮಠದ ಸ್ವಾಮಿಗಳ ಜೊತೆಗೆ ಸರಿ ಬೆಸ ಆಡಿ ಒಂದು ಕೊಡ ರೊಕ್ಕ ಸೋತಂಥವ್ರು ಸೋತ್ ಬಿಟ್ಟಂತ್ರಿ ಸೋಲೋನ. ಅವಾಗ ಅಪ್ಪನ ಬೇರೆ ಆದವ ನಿನ್ನ ಪಲ್ಲಿಂದ ನೀ ಸೋತಿ ನನ್ನ ಪಲ್ಲಿಂದ ನಾ ಕೊಡ ತೊಗೊಂಡು ನಾ ಬೇರೆ ಆಗ್ತೀನಿ ಅಂತ ಹೇಳಿ ತಿಳ್ಕೊಂಡು ಅವಾಗ ಇವು ಎಲ್ಲ ಜಮೀನು ಹೋದರೂ ಅಪ್ಪನ ಮಾತು ಜಮೀನು ತೊಗೊಂಡ ಒಂದು 10 ಎಕರೆ ಜಮೀನು ತೊಗೊಂಡ. ಅವಾಗ 10 ಎಕರೆ ಜಮೀನು ತೊಗೊಂಡ ಮಗಗ ಏನಪ್ಪ ಸಾಲಿ ಕಲ್ಸಿಸಿದ ಗೊತ್ತಾತ್ರಿ. ಆ ನಂತರ ಆ ಮನೆ ಕಟ್ಸ್ಯಾನ ಅವನೇ ಕಟ್ಸಿದ್ದ ಆಗಿನ ಕಾಲದಾಗ ಕಟ್ಸಿದ್ರಿ ಅದು. ಹಾಂ ಅವನು ಇರೋ ಮನೆ ಇದು ಒಟ್ಟು ಮುಂದಿನ ಜಾಗ ಬಾಬಾನಂದ ಅವ್ರ ಅಣ್ಣಂದು ರೀ ಅವ್ರ ಅಣ್ಣನ ಮಕ್ಕಳು ನಾವು ಬಾಬಾನನ್ನ ಮಮ್ಮ ಮರಿಮ್ಮ ಮಕ್ಕಳು ನಾವು. ಅವ ಅಪ್ಪನನ್ನ ಮನೆ ಅದ ರೀ ಅಪ್ಪನನ್ನ ಮನೆ ಅಲ್ಲೇ ಮ್ಯಾಲೆ ಸಂಗೀತ ಕ್ಲಾಸ್ ನಡೀತಿತ್ತಂತ ಅಲ್ಲಿ ಮ್ಯಾಲೆ ಅದು ಮ್ಯಾಲೆ ಅಟ್ಟ ಅದ ರೀ ಆಗಿಂದ ಅದ ರೀ ಅಟ್ಟ ಸುಮ್ ಈಗ ಕಟ್ಸ್ಯಾರ ಅದನ್ನ. ಮೊದಲು ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ ಅದನ್ನು ಅಲ್ಲಿತ್ತು ಎಲ್ಲ ತಬಲ ಇತ್ತು ವಯಲಿನ್ ಇತ್ತು ಶನಾಯಿ ಎಲ್ಲ ಇದ್ದು ರೀ ಅವಾಗ. ಹಾ ಅಪ್ಪನವ್ರು ಬಳಸಿದ್ದು. ತಾತಯ್ಯ ಹಿಂದಿನ ಒಂದಷ್ಟು ಬಟ್ಟೆಗಳಿದೆ ಸ್ವಲ್ಪ ಹಿಂಡಾಕ್ಬಿಡಪ್ಪ. ಅವ್ರು ಯಾವತ್ತೂ ಸಂಗೀತದ ಗುಂಗಿನಾಗಲೇ ಇರೋರು ಮತ್ತು ಇದು ಸೇತಿದ್ರಂತ ಏನು ಗಾಂಜಾ ಗಾಂಜಾ ಮತ್ತು ಸೆರಾಯಿ ಕೂಡ ಅವ್ರಂತ ಅದು ಚಟ ಅವ್ರದ್ದು. ಮತ್ತು ಅವ್ರ ಜೊತೆಗೆ ಬಿಸಿನಾದಕ್ಕೆ ಒಬ್ಬ ಕೆಣಮಗಳು ಅವರೇ ಅವ್ರ ಜೊತೆಗೆ ಬಂದಿದ್ರು. ಆದ್ರೆ ಸಿನಿಮಾದಾಗ ತೋರಿಸ್ಯಾರ ಹಂಗೆ ಆ ಮೊದಲೇದಾಕಿ ಒಬ್ಬ ಕೇಳ್ತಿದ್ಲು ಅವಂಗ ಅಪ್ಪನಗ. ಎರಡನೇದಾಕಿ ಡ್ಯಾನ್ಸರ್ ಬಂದಾಕಿ ಅವನ ಜೊತೆಗೆ ಆ ಡ್ಯಾನ್ಸರ್ದ ಮೇನ್ ಮಾಡಿಬಿಟ್ಟಾರ ಅವರು ಸಿನಿಮಾದಾಗ ಡ್ಯಾನ್ಸರು. ಆಕಿ ಕೊಲ್ಲಾಪುರಕ್ಕೆ ಬರಾಕೆ ಅಂತ ಇವ್ರ ಜೋಡಿ ಕುದುರೆ ಮೇಲೆ ಗೊತ್ತಾತ್ರಿ. ಹಾಂ ಇಲ್ಲಿಂದ ಒಂದು 15 ಕಿಲೋಮೀಟರ್ ಐತೆ ಆ ಊರು ಬಿಸ್ನಾಳ್ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಏಕೆ ಹೆಣ್ಮಗಳು ಸಿನಿಮಾದಲ್ಲಿ ಜಯಪ್ರದ ಮಾಡಿದಾರಲ್ಲ. ಹಾಂ ಅವರು ಗೊತ್ತಾತ್ರಿ ಅವ್ರ ಜೊ ಇವನ ಇವನು ಶೆನಾಯಿಗೆ ಮೆಚ್ಚಿ ಆಕಿ ಇವನು ಬೆನ್ನು ಹತ್ತಿ ಬಂದ ಆಕೆ ಅವರು ಡ್ಯಾನ್ಸರು ಡ್ಯಾನ್ಸರು. ಅವರು ಮುಸ್ಲಿಮ್ ಪಾತ್ರದಾರ ಪಕ್ಕಿ ಅಂತಾರೆ ನೋಡ್ರಿ ಪಾತ್ರದವ್ರು ಅಂತಾರಲ್ಲ. ಹಾಂ ಅವರು ಆ ಜನಾಂಗ ಆ ಹೆಮ್ಮ. ಕೊನೆವರೆಗೂ ಜೊತೆಲಿದ್ರ ಓರೆ ಕೊನೆವರೆಗೂ ಜೊತೆಲಿದ್ರ ಅವರಿಬ್ರು ಇದ್ರು ಇದ್ರು. ಆದ್ರೆ ವಯಸ್ಸಾದ ಕೂಡಲೇನೆ ಆಕೆ ಮೊದಲೇ ಆ ಹೆಣ್ಮಗಳು ತೀರ್ಕೊಂಡ್ಲಂತ್ರಿ ತೀರ್ಕೊಂಡ್ಲು. ಇವರು ಇವ್ರ ಮಗ ನೌಕರಿ ಇದ್ದ ಯಾರು ಹನುಮಂತು ಅಪ್ಪಣ್ಣನ ಮಗ ನೌಕರಿ ಇದ್ದ. ಇದು ಕೂಡಲೇನ ಇಲ್ಲೇ ಇದು ಅನುಗ್ವಾಡಿ ಅಂತ ಹೇಳಿ ಐತ್ರಿ ಅದು ಅನುಗ್ವಾಡಿ ಬೀಟಿಗೆ ಶಿಕ್ಷಣ ಅಧಿಕಾರಿ ಅವರು ಅವಾಗ ಮಗ ಶಿಕ್ಷಣ ಅಧಿಕಾರಿ ಇದ್ರು ಅವರು ಇದ್ರ ಅವರು ಇಲ್ಲಿ ಅನುಗ್ವಾಡಿ ಬೀಟಿಗಿದ್ದಾಗ ಹೊಳೆಯಲ್ಲಿ ಸ್ನಾನಕ್ಕೆ ಹೋಗಿದ್ರಂತ ಅನುಗ್ವಾಡಿ ಘಟಪ್ರಭಾ ನದಿಗೆ ಬೆಳಗ್ಗೆ ಹತ್ತ ಅಕ್ಷರ ಹನುಮಂತ ಅವರಲ್ಲ ಅಪ್ಪಣ್ಣ ನದಿಗೆ ಹೋಗಿ ಜಳಕಕ್ಕೆ ಹೋಗ್ತಿದ್ರಂತ ಅವರು. ಮತ್ತು ಅಲ್ಲಿ ವಯಸ್ಸಾಗಿತ್ತು ಎಲ್ಲ ವಯಸ್ಸಾಗಿ ಅವಾಗೆಲ್ಲ ಉದ್ದು ಬಿಟ್ಟಿದ್ರಂತ ಭಾಳ. ಆದ್ರೆ ಅವ್ರ ಚಟಕ್ಕೆ ಏನಪ್ಪ ಅವರು ಆ ಮಗ 1 ರೂಪಾಯಿ ಕೊಡೋವಂತ ತಿಂಗಳಿಗೆ ತಿಂಗಳಿಗೆ ಹೇಳ್ತಿದ್ರು ಅವ್ರು ಯಾರು ನಮ್ಮ ಅಜ್ಜಾರ ನಮ್ಮ ಅಜ್ಜ ಇದ್ರೆ ಅವನು ಹೇಳ್ತಿದ್ದ ನಮ್ಮ ಅವನ ಮಗ ಹಣವಂತು ಅವನು ಹೇಳ್ತಿದ್ದ 1 ರೂಪಾಯಿ ಕೊಡ್ತಿದ್ದ ನಮ್ಮ ಅಪ್ಪಗಡ ಒಂದು ತಿಂಗಳಿಗೆ ಅಂತ ಹೇಳ್ತಿದ್ದ. ನೀವು ಹನುಮಂತ ಅವ್ರು ನೋಡಿದಿರಿ ಹನುಮಂತ ಅವ್ರು ನೋಡಿದೀವಲ್ರಿ ಹನುಮಂತ ಅವರೇ ಹೇಳಿದ್ದಿದೆಯಲ್ಲ ಹನುಮಂತ ಅವರೇ ಹೇಳಿದ್ದು ಹೇಳಿ ಮುಂದೆ ಏನಾಯ್ತು ಅದು ಅಲ್ಲಿ ಅವರು ಸ್ವಲ್ಪ ಅವಾಗ ಇಡ್ಲಿ ಗಾಡಿ ಇದ್ದು ರೀ ಇಡ್ಲಿಯಿಂದ ಚಾಲು ಹಾಕಿತ್ತದ ಕಲ್ಲಿದ್ಲಿ ಇದ್ರ ದಪ್ಪಣ ಇಡ್ಲಿಯಿಂದ ಕೊಳಸದಿಂದ ಚಾಲು ಹಾಕಿತ್ತಂತ್ರಿ ಗಾಡಿ. ಆ ಗಾಡಿ ಬಾಗಲಕೋಟೆ ಬಿಜಾಪುರ ಹೋಗ್ತಿತ್ತಂತದ ಅಲ್ಲಿ ಪೂಲ್ ಇಕ್ಕಟ್ಟಾದ ರಸ್ತೆ ಒಳಗೆ ಇವ್ರು ಜಳಕ ಮಾಡಿ ಬರೋ ಮುಂದೆ ಅದು ಸ್ವಲ್ಪ ಏನೋ ಇದು ಆಗೈತ್ರಿ ಅದು ಹೊಳ್ಳಿ ಸ್ವಲ್ಪ ಹಿಂದಿನ ಬ್ಯಾಕ್ ಇರುತ್ತಲ್ರಿ ಟ್ರಕ್ಕಿನ ಹಿಂದಿನ ಇದು ಚಕ್ರ ಅಲ್ರಿ ಹಿಂದಿನ ಟ್ರೇಲರ್ ರೀ ಟ್ರೇಲರ್ ಬಡಿದು ತೆಳಗೆ ಬಿದ್ದಾರ
ಸಣದೇ ಅಪ್ಪಣ್ಣವ್ರು ಕೆಳಗೆ ಬಿದ್ದು ಹಂಗೆ ಏನಾಯ್ತು ನೋಡ, ಬಿದ್ದರೂ ಸಹಿತ ಮತ್ತೆ ಅವ್ರನ್ನ ಕರ್ಕೊಂಡು ತೊಗೊಂಡು ಬಂದಾರ ಅಲ್ಲಿ. ಅವಾಗ ಗಾಡಿ ಒಳಗೆ ಎತ್ತಿನ ಗಾಡಿ ಅಲ್ರಿ, ಅವಾಗ ಎತ್ತಿನ ಗಾಡಿಯಾಗ ಹಾಕ್ಕೊಂಡು ಬೆಳಗಿಗೆ ಬಂದಾರ್ರಿ. ಬೆಳಗಿಗೆ ಬರೋದ್ರೊಳಗೆ ತೀರ್ಕೊಂಡ್ರಿ ಸನಾದಿಯಪ್ಪನವ್ರು. ಇದು ಸತ್ಯ ಕಥೆ ಇದೆ. ಅವ್ರು ಹೇಳಿದ್ದ ಯಾರು, ಸನಾದಿಯಪ್ಪನ ಮಗ ಹೇಳಿದ್ದದು. ಅವ್ರ ಮಗ ಇದ್ದ ತಿನ್ನಪ್ಪ, ಯಾರು, ಹನುಮಂತನ ಮಗ, ಸನಾದಿಯಪ್ಪನ ಮೊಮ್ಮಗ. ಅವರು ಬಾಗಲಕೋಟೆ ಸಕ್ಕರೆ ಹೈಸ್ಕೂಲ್ನಾಗಿ ಈ 8ನೇ ಕ್ಲಾಸ್ ಓದೋ ಹೊತ್ನಾಗ ಅವ ಅಲ್ಲೇ ರೂಮ್ ಮಾಡ್ಕೊಂಡು ಇದ್ದಾಗ ಅವನಿಗೆ ಜ್ವರ ಬಂದ, ಜ್ವರ ಮಸ್ತ್ ಕೇರಿ ಅವನು ಅವಾಗ 8ನೇ ಕ್ಲಾಸ್ನಾಗಿದ್ದಾಗ ತೀರ್ಕೊಂಡ. ಹಾ, ಅವ್ನು 8ನೇ ಕ್ಲಾಸಿಗಿದ್ದಾಗ ತೀರ್ಕೊಂಡ್ರಿ. ಗೊತ್ತಾತ್ರಿ, ಅವನ್ನ ನಮ್ಮ ಅಪ್ಪ ಅರೋದು ಎತ್ತಿನ ಬಂಡಿ, ಅವಾಗ ಎತ್ತಿನ ಬಂಡಿನೇ ಹೋಗ್ಬೇಕು, ಎತ್ತಿನ ಬಂಡಿಯಾಗೆ ಹೇರ್ಕೊಂಡು ಬಂದು ಮಣ್ಣು ಮಾಡ್ಯಾರ ಫಸ್ಟ್ ಅವಂದ. ನಂತರ ಅಪ್ಪನ ತೀರ್ಕೊಂಡ್ರಿ ಫಸ್ಟ್ ಅವನು ಮೊಮ್ಮಗನೇ ತೀರ್ಕೊಂಡ. ಹಾಂ, ಸೆಕೆಂಡ ತಂದೆ ತೀರ್ಕೊಂಡ. ಮುಂದೆ ಅವ ಅಪ್ಪನ ಸತ್ತ ಕೂಡಲೇ ಮತ್ತೊಬ್ಬ ಮಗ ಹುಟ್ಟಿದ್ದಂತ ಹನುಮಂತಿಗೆ. ಅವನ ಹೆಸರು ಅಪ್ಪನ ಅಂತೇಳಿ ಇಟ್ಟರು. ಇಟ್ಟು ಕೂಡಲೇ ಮುಂದೆ ಒಂದು 6-7 ತಿಂಗಳದಾಗ ಅಕ್ಕು ಸತ್ತು ಹೋಗ್ತಿತ್ತು. ಅವನು ಉಳಿಲಿಲ್ಲ, ಅವರು ಉಳಿಲಿಲ್ಲ, ಅವರು ಉಳಿಲಾರ್ದಂಗೆ ಆಗೋಣ. ಮುಂದೆ ಅದ್ರ ಕತೆ ಭಾಳ ಇದು ಐತೆ ರೀ. ಅವ್ರು ಹೇಳಿದ್ದೆಲ್ಲ ನಮ್ಮ ನಮ್ಮ ಅಜ್ಜ ಅವರು ಅಣ್ಣ ತಮ್ಮಂದಿರಲ್ಲ ಚಿಗದಾಡಪ್ಪನ ಮಕ್ಕಳು. ನಮ್ಮ ಮುತ್ತೆ ಹೇಳ್ತಿದ್ದ, ಹೇಳಿದರೆ ಮತ್ತು ಹನುಮಂತನ ಹೆಂಡತಿ, ಹನುಮಂತನ ಹೆಂಡತಿ ಸಾಹೇಬನ ಹೆಂಡತಿ ಇಲ್ಲೊಬ್ಬ ಮುದುಕಿದ್ರೆ ಅವನ ಹೆಂಡತಿ ಕಾಸು ಅಕ್ಕ ತಂಗ್ಯಾರ ಅವರು. ಅಲ್ಲೊಂದು ಮುದುಕಿತ್ತು ಅವ್ರ ಮನೆಯಾಗ, ಅಂದ್ರೇನು ಹನುಮಂತನ ಅತ್ತೆ ಅವ್ರ ಮನೆಯಲ್ಲಿ ಇದ್ಲು. ಅವರು ಒಂದು ಪೇರು ಗಿಡದ ವ್ಯಾಪಾರ ಅದು ಮಾಡ್ತಿದ್ರು ಬಿಡ್ರಿ. ನಾನು ಹೋಗಿದ್ದೆ, ನಾನು ಅವರಲ್ಲಿ ಕೆಲಸ ಮಾಡೀನಿ ಇದ್ದಾಗ. ಅವಾಗ ಮೊದಲು ನಮ್ಮ ಅಪ್ಪನ ಅಪ್ಪನ ಮುದುಗ ಹೆಸರನ್ನ ಸತ್ ಕೂಡಲೇ ನಮ್ಮ ಅಪ್ಪನ ದತ್ತಕ್ಕೆ ತೊಗೋಬೇಕಂತ ಹೇಳಿ ತಿಳ್ಕೊಂಡು ಏನಪ್ಪ ಅಂತಂದ್ರೆ ವಿಚಾರ ಮಾಡಿ ಇಟ್ಕೊಂಡಿದ್ರು ಅದನ್ನು. ಆಚೆ ಕಡೆ ಮುದುಕ ಅವ ಮಾಡಿಸ್ಕೊಳ್ಳಿಲ್ಲ. ಅವ ಯಾಕೆ ಮಾಡಲಿಲ್ಲ ಅಂದ್ರೆ, ಇವರು ಅಟ್ಟತ್ತಣದ್ರಾಗ ಮತ್ತೊಂದು 12 ಎಕರೆ ಜಮೀನು ಹಿಡಿದಿದ್ರು ಇವರು. ಮೊದಲು ಅಪ್ಪನೊಂದು 10 ಎಕರೆ ಹಿಡಿದಿದ್ದ ಮನೆ ಎಲ್ಲ ಐಶ್ವರ್ಯ ರಗಡಿತ್ತು ರೀ. ಆ ನಂತರ ಮುಂದೆ ನಮ್ಮ ಅಪ್ಪನ್ನು ದತ್ತಕ್ಕೆ ತೊಗೋಬೇಕಂದ್ರೆ ಕೊಡಿಸ್ಕೊಳ್ಳಿಲ್ಲ. ಮುಂದೆ ನಮ್ಮನ್ನು ತೊಗೋಬೇಕಂದ್ರೆ ಅವರು ನಮ್ಮನ್ನು ಕೊಡಿಸ್ಕೊಳ್ಳಿಲ್ಲ. ನಮ್ಮ ದೊಡಪ್ಪ ಏನು ಮಾಡಿಬಿಟ್ಟ, ಸರಿ ಕುಡಿದು ಅವಾಗ ನ್ಯಾಯ ಮಾಡಿದ್ರಿ. ಅವ ಅವನ ಹೆಂಡತಿ ಬಗೆ ಹೊಡಕ್ಕಿ ಅಕ್ಕಿ ಸಲಾಗಿ ನ್ಯಾಯ ಆಗಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದ. ಅವನು ನನ್ನ ಮುಧೋಳಕ ಅಂದ್ರೆ, ಮುಧೋಳಕಂದ್ರೆ ನಮ್ಮ ಮುತ್ತ್ಯಾನ ಹೆಂಡತಿ ತವ್ರ ಮನೆ ರೀ. ಅದು ಅಲ್ಲಿ ಅಲ್ಲಿ ಹೆಣ್ಮಗಳನ್ನ ನಮ್ಮ ದೊಡ್ಡವನ್ನ ಅಂದ್ರೆ ಏನು, ನಮ್ಮ ಮುತ್ತ್ಯಾನ ಹೆಂಡತಿ ಸೊಸಿನ ಅಂದ್ರೆ ಅಣ್ಣನ ಮಗಳನ್ನು ನಮ್ಮ ದೊಡ್ಡಪ್ಪಗೆ ತೊಗೊಂಡಿತ್ತು. ಹಿಂಗೆ ಒಂದು ಸಂಬಂಧ ಇತ್ತು ರೀ. ಅದು ಇದ್ದಾಗ ಅಲ್ಲಿ ನನಗೇನು ಮಾಡಿದ್ರಿ, ದತ್ತಕ್ಕೆ ಕೊಟ್ಟಿವಿ ಅಂತ ಹೇಳಿ ತಿಳ್ಕೊಂಡು ಸುಮ್ಮನೆ ಆ ದುಡ್ಡಿಗಾಗಿ ಇನ್ನೊಬ್ಬರಿಗೆ ಅಲ್ಲಿ ನನ್ನ ದತ್ತಕ್ಕೆ ಮಾಡಿಬಿಟ್ಟಿದ್ರಿ. ಅವರ ಆಸ್ತಿ ಇಲ್ಲ ಏನಿಲ್ಲ ಮುದೋಳಕ್ಕೆ ನನ್ನ. ಅದು ಮುಂದೆ ಏನಾಯ್ತು ರೀ, ಅದೆಲ್ಲ ನಿಜ ಕತೆ ಗೊತ್ತಾಯ್ತು. ಗೊತ್ತಾಗಿ ನಾ ಅಲ್ಲಿ ಬಿಟ್ಟು ಬಂದೆ. ಆ ಮಾತು ಬೇರೆ. ತೆಂಗಿನ ಮರ ಬೆಳೆಸಿದ್ರೆ ಎಳ್ನೀರು ಸಿಗುತ್ತೆ, ನಿನ್ನಂತ ಮಕ್ಕಳನ್ನ ಬೆಳೆಸಿದ್ರೆ ಕಣ್ಣೀರು ಸಿಗುತ್ತೆ, ಕಣ್ಣೀರು ಸಿಗುತ್ತೆ. ಹನುಮಂತ ಅವ್ರು ಏನಾದ್ರು ಸರ್? ಹನುಮಂತ ಅವ್ರೆ, ಅವರು ಅವರು ವಯಸ್ಸಾಗಿದ್ರೆ ಮುಂದೆ ಏನು ಹೇಳಿದ್ನಲ್ಲ, ನನ್ನ ದತ್ತಕ್ಕೆ ತಗೋಬೇಕಂದ್ರು ಬಿಟ್ರಲ್ಲ. ಮುಂದೆ ಸಣ್ಣ ಮಗಳ ಲಗ್ನ ಆತ್ರಿ. ಸಣ್ಣ ಮಗಳನ್ನ ಅಂದ್ರೆ ಇಲ್ಲೇ ಸಿದ್ದಾಪುರಕ್ಕೆ ಅವರು KSRTC ಒಳಗೆ ನೌಕರಿ ಇದ್ದರು. ಅಕ್ಕಿನ ಮದುವೆ ಮಾಡಿಕೊಟ್ರು. ಮುಂದೆ ಮನ್ಯಾಗ ಮುದುಕ ಮುದುಕಿ ಇಬ್ಬರ ಆದ್ರಲ್ಲ. ಆದ ಕೂಡಲೇ ನಮ್ಮ ಮನ್ಯಾಗ ಒಂದು ಬೇಕಂತ ಹೇಳಿ ತಿಳ್ಕೊಂಡು, ಗಂಡು ಮಗಾರ ಬೇಕು ಹೆಣ್ಮಗಾರ ಬೇಕಂತ ಹೇಳಿ ತಿಳ್ಕೊಂಡು ಇರೋ ಹೊತ್ನಾಗ ಅಚ್ಚ ಕಡೆ ಅವ್ರೇನು ಸಡಕ್ ಅದಲ್ಲ ಸಾಹೇಬ್, ನಮ್ಮ ಸಾಹೇಬಿನ ಸಡಕ, ಅವನೇ ಒಂದು ಗಂಡು ಮಗು ತೊಗೊಂಬಂದ್ರಿ, ಎಲ್ಲೋ ಒಂದು ಬಿಟ್ಟು ಹೋಗಿದ್ರಂತ ತೊಗೊಂಬಂದು ಸಾಕು ಮಾಡಿ ಕೊಟ್ಟಿದ್ರು. ಅವ್ನು ಅವನು ಮದುವೆ ಮಾಡಿದರು, ಎಲ್ಲ ಮಾಡಿದರು, ಹೊಲ ಮನೆ ಸಾಕಷ್ಟು ಆಸ್ತಿ ಇತ್ತು ರೀ. ಇದ್ದ ಕೂಡಲೇ
ಮುಂದೆ ಏನು ಮಾಡಿದ್ರು ಅವರು, ಈ ಎಲ್ಲ ಹೆಣ್ಣು ಮಕ್ಕಳ ಕಡೆ ಇದ್ದವರು, ಒಬ್ಬ ಇಲ್ಲೇ ಇದ್ದ, ಒಬ್ಬ ಸಿದ್ದಾಪುರದವ, ಅವರು ಇಲ್ಲೇ ಸಮೀಪ ಅಲ್ಲ, ಅವ್ರೇನು ಮಾಡಿದರು, ಇವನ್ನ ಹೆಂಡತಿ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಮನ್ಯಾಗ ಕೆಲಸಕ್ಕೆ ಇಟ್ಕೊಂಡ್ರು ಅವರು. ಅದನ್ನು ಕೇಳಿ ಅವರು ತವ್ರ ಮನೆಯವರು ಆ ಹುಡುಗಿ ಕರ್ಕೊಂಡು ಹೋಗಿಬಿಟ್ರು ಅವರು. ಹೋದ ಕೂಡಲೇನ ಮುಂದೆ ಏನಾಯಿತು, ಇದು ಒಂದೇ ಉಳಿತಲ್ರಿ ಹುಡುಗ, ಉಳೇನ ಏನಾಯ್ತು ನೋಡು, ಮುಂದೆ ಮುದುಕ್ನೂ ವಯಸ್ಸಾಗಿತ್ತು, ಸತ್ವಾದ. ಸತ್ವಾದ ಕೂಡಲೇನ ಇದ್ದದ್ದೆಲ್ಲ ಆಸ್ತಿ ಹೆಣ್ಮಕ್ಕಳಿಗೆ ಇದು ಕಾಯ್ದೆ ಹಚ್ಚಿ ಎಲ್ಲ ತೊಗೊಂಡ್ಬಿಟ್ರು ಅವರು. ಆರು ಮಂದಿ ಇವನೊಂದು ಹಿಡಿದು ಏಳು ಪಾಲ ಮಾಡಿದರು. ಏಳು ಪಾಲ ಅಂದ್ರೆ ನಮ್ಮ ಅಜ್ಜಿದ್ದಾಗ 10 ಎಕರೆ ಮೊದಲ ಮಾರಿದ್ದವ ಹನುಮಂತು. ಒಟ್ಟು ಉಳಿದದ್ದು 12 ಎಕರೆ. 12 ಎಕರೆದಾಗ 7 ಪಾಲ. 7 ಪಾಲ ಇವಂಗೆ ಬಂದದ್ದು, ಒಂದು ಪಾಲ ಕೊಟ್ಟು ಮನೆಯಾಗೂ ಏನಾಯ್ತು ನೋಡು ಪಾಲ ತೊಗೊಂಡ್ರು. ಇವಂಗೆ ಅನಾಥ ಮಾಡಿಬಿಟ್ರು. ಅನಾಥ ಮಾಡಿ ಅವನ ಹೆಂಡತಿನೂ ಹೋಗಿಬಿಟ್ಲು. ಇದು ಒಂದು ಹಿಂಗಾಗಿ ಅಲ್ಲೇ ಇಲ್ಲೇ ಕೆಎಸ್ ಆರ್ ಟಿ ಸಿಯಾಗ ಅಲ್ಲೇ ಇಲ್ಲಿ ಕೆಲಸ ಕೊಡ್ತೀವಿ ಅಂತೇಳಿ ಅದಕ್ಕೆ ಇದು ಮಾಡಿದರು. ಅಷ್ಟು ಇದೂ ಇದ್ದಿದ್ದು ನಾಲೆಜ್ ಇದ್ದಿದ್ದಿಲ್ಲ ಅವಂಗೆ. ಒಂದು ಸ್ವಲ್ಪ ಸೆರೆ ಕೊಡು ಚಟಕ್ಕೆ ಬೆದ್ಬಿಟ್ಟ. ಹಿಂಗಾಗಿ ಬರ್ಬರ್ತಾ ಈಗ ಒಂದು ತೀರ್ಕೊಂಡು ಒಂದು 2ನೇ ವರ್ಷ ರೀಗ ಅವನು ಸತ್ತ. ಅದು ಹನುಮಂತರು ಒಂದು 10ಕ್ಕೆ ಮಗ. ಈಗ ಸನಾದಿಯಪ್ಪನವರು ಇದೇ ಇಲ್ಲ? ಇಲ್ಲ 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 ರಕ್ತನೇ ಇಲ್ಲ, ವಂಶಕರು ಇಲ್ಲೇ ಇಲ್ಲ. ನೀವು ಅವರ ಚಿಕ್ಕ ದೊಡ್ಡಪ್ಪನ ವಂಶ? ದೊಡ್ಡಪ್ಪನ ಮಕ್ಕಳು. ಒಂದು ಇದು ಕೊಡಪ್ಪ, ಒಂದು ಪುಸ್ತಕ ಕೊಡು. ನಿನಗೆ ನನ್ನನ್ನು ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಅಸಹ್ಯವಾಗುತ್ತೋ, ಮಗ ಅಂತ ನಿನ್ನ ಮುಖ ನೋಡೋದಕ್ಕೆ ನನಗೂ ಅಷ್ಟೇ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.